ಸೂಪರ್ ಇದೆ. ಕರ್ಕೊಂಬಂದು ಮೂವಿ ಕಣ್ಣು ಮುಚ್ಕೊಂಡು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ನೋಡ್ಬೋದು, ತುಂಬಾ ಸಸ್ಪೆನ್ಸ್ ಆಗಿದೆ. ಜನತೆಗಳು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಮಾತ್ರ ಎಲ್ಲ ಜನತೆಗಳಿಗೂ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಎಲ್ಲ ಡೈರೆಕ್ಷನ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಕತೆ ಮತ್ತು ಚಿತ್ರಕತೆ ಎಲ್ಲ, ಮತ್ತು ಸಂಭಾಷಣೆ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ಫೈಟಿಂಗಲ್ಲೂ ಚೆನ್ನಾಗಿದೆ. ಮತ್ತು ಈ ಕಡೆ ಭಾಗಕ್ಕಿಂತ ಆ ಕಡೆ ಭಾಗದ ಕತೆನ ತಗೊಂಡು ಈ ನೇಟಿವಿಟಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ತುಂಬ ಹಳ್ಳಿ ಕಡೆ ನಡೀತಿದೆ ಇದು ನಿಧಿ ವಿಚಾರದಲ್ಲಿ, ಅಂದರೆ ಫುಲ್ ಬಿಟ್ಕೊಡ್ಬಾರ್ದು, ಆದ್ರೂ ಇದೊಂದು ಕಂಟೆಂಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ತುಂಬ ಅಂತ ಅಂದರೆ ಒಂದು ಸಣ್ಣ ವಿಚಾರನ ಅಂದರೆ ಯಾವ ರೀತಿ ಅರ್ಥಪೂರ್ಣವಾಗಿ ಹೇಳಬೇಕು ಎಲ್ಲ ಥರ ಮಾಡಿದ್ದಾರೆ. ಮಾಡಿರೋ ಕಲಾವಿದರುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಎಲ್ಲ ಇಡೀ ಫುಲ್ ಟೀಮ್ಗೆ ತುಂಬ ಆಲ್ ದ ಬೆಸ್ಟ್. ಮತ್ತು ಎರಡನೇದು ನೆಕ್ಸ್ಟ್ ಸೀಕ್ವೆನ್ಸು ಕೊಟ್ಟಿದ್ದಾರೆ, ಎರಡನೇ ಭಾಗ ಬರುತ್ತೆ ಅಂತ, ಅದು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆದರೆ ಎರಡನೇ ಭಾಗದಲ್ಲಿ ಫಸ್ಟ್ನೇ ಭಾಗದಲ್ಲಿ ಇಂಟ್ರೋಲಲ್ಲಿ ತುಂಬ ಇಂಟ್ರೋಲ್ ಗಂಟ ನಾನು ಅಂದ್ಕೊಂಡಿದ್ದೆ ಏನು ಒಂಚೂರು ಇದಿಲ್ವಲ್ಲ, ಕತೆ ಇಲ್ಲ ಒಂಚೂರು ಏನಿಲ್ಲ ಅಂತ. ಇಂಟ್ರೋಲ್ ಆದ್ಮೇಲೆ ಕೊಟ್ಟಿದ್ದಾರಲ್ಲ ಟಿಸ್ಟ್ಗಳು, ತುಂಬ ಚೆನ್ನಾಗಿದೆ. ಎಲ್ಲ ಕಲಾವಿದರುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಈ ರಿಯಾಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಕತೆಯಲ್ಲಿ ನಿಧಾನ ಕೇಳಿದ್ರು ತುಂಬ ಚಕ್ಕೋಗಿ ಚೆನ್ನಾಗಿ ಹೇಳಿದ್ದಾರೆ, ಅಂದ್ರೆ ಅರ್ಥಪೂರ್ಣವಾಗಿ ಅರ್ಟಲ್ಲಿ ಉಳ್ಕೊತದ ಅಂತ ಕತೆ ಹೇಳಿದ್ದಾರೆ. ಚೆನ್ನಾಗಿದೆ ಸರ್ ಫಿಲಮ್, ನೋಡ್ಬೇಕು ಎಲ್ಲರೂ ಬಂದು ನೋಡಿ. ಕನ್ನಡ ಫಿಲಮ್ ಎನ್ಕರೇಜ್ ಮಾಡಿ, ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ, ಒಳ್ಳೆ ಸ್ಟೋರಿ ಕಂಟೆಂಟ್ ತಂದಿದ್ದಾರೆ, ಎಲ್ಲರೂ ನೋಡಿ. ಹೀರೋ ಆಕ್ಟಿಂಗ್ ಹೇಗಿದೆ ಸರ್? ಚೆನ್ನಾಗಿದೆ, ಹೀರೋ ಎಲ್ಲ ಕ್ಯಾರೆಕ್ಟರ್ದು ಅವ್ರವ್ರ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಇರುತ್ತೆ ಅನ್ನೋದು ಟೆನ್ಷನ್ ಇದ್ದೇ ಇರುತ್ತೆ. ಹೆಂಗೆ ಅಂದರೆ ಅದೇ ಡೆಲಿವರಿ ವಾರ್ಡ್ ಹೊರಗಡೆ ಓಡಾಡ್ತಿರ್ತಲ್ಲ ಗಂಡ, ಆ ಕಡೆಯಿಂದ ಈ ಕಡೆ ಎಲ್ಲರೂ ನಮ್ಮ ಟೀಮ್ ಫುಲ್ ಅದೇ ಟೆನ್ಷನಲ್ಲೇ ಇದ್ವಿ, ಆಯ್ರು ಕೈ ಹಿಡಿದಿದ್ದಾರೆ ಅಂತ ಅನ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ತುಂಬ ಚೆನ್ನಾಗಿ ಹೊರಗಡೆ ಬಂದು ನಮ್ಮವರೆಲ್ಲ ಹೇಳ್ತಿರೋದ್ರಿಂದ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಯಾರೂ ಇದೇನಿಲ್ಲ, ಎಲ್ಲರಿಗೂ ಸಿನಿಮಾ ಅಂದರೆ ಏನಂತ ಗೊತ್ತಿದೆ, ಟೆಕ್ನಿಕಲ್ ಏನು ಅಂತ ಗೊತ್ತಿದೆ. ತುಂಬ ಚೆನ್ನಾಗೇ ಬಂದು ಮಾತಾಡ್ಸಿದ್ರು, ಒಂದು ಕಡೆ ಗ್ಲೂ ಬಿಟ್ಟಿಲ್ಲ ನೀವು ಏನು ಅಂತ ಕ್ಯಾರೆಕ್ಟರ್ ನಿಮ್ಮದು ಅಂತೇಳಿ. ಸೊ ನನಗೂ ಲಾಸ್ಟಲ್ಲಿ ಎಲ್ಲ ರಿವೀಲ್ ಆದಾಗ ಎಲ್ಲರೂ ಬಂದು ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲ ಪಾತ್ರದ ಬಗ್ಗೆನೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜನತೆಗೆ, ಹಾಗೆ ರಾಘವ್ ಸರ್ಗೆ, ನನ್ನದಾದ್ರು ರಾಮು ಅವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಇಲ್ಲಿವರೆಗೂ, ನಾವು ಅದೇ ಅಂದ್ಕೊಂಡಿದ್ದೀವಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಜನಗಳು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಬಂದು ನೋಡಿ, ನನ್ನ ಸ್ನೇಹಿತರೆಲ್ಲರೂ ಮಾತಾಡಬೇಕು ಅಂತ ನಾನೊಬ್ಬನೇ ಮಾತಾಡೋದಲ್ಲ, ಬನ್ನಿ ಸರ್. ನಿಜವಲ್ಲ, ನಾನು ಒಂದು ಸೆಕೆಂಡ್ ಹೊರಗಡೆ ನಿಂತಿದ್ದೆ, ಕಟೌಟ್ ನೋಡಿದ ತಕ್ಷಣ ಭಾವುಕ ಆಗುತ್ತೆ. ಯಾಕಂದರೆ ಹೇಳ್ತಾರಲ್ಲ, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ನಂದೊಂದು ಕಟೌಟ್ ಬೀಳಬೇಕು. ಎಂಥ ಕಾಮಿಡಿಯನ್ ಆಗಲಿ, ಒಂದು ಸಿನಿಮಾ ಮಾಡಿದವ್ರಿಗೆ ಎಷ್ಟೇ ಸಿನಿಮಾ ಮಾಡಿದ್ರು ಮೆಜೆಸ್ಟಿಕಲ್ ಅವ್ರದ್ದು ಒಂದು ಕಟೌಟ್ ನೋಡಬೇಕು ಅನ್ನೋ ಆಸೆ ಇರುತ್ತೆ. ನಾನು ಕಟೌಟ್ ನೋಡಿದ ತಕ್ಷಣ ಒಂದು ಸೆಕೆಂಡ್ ನನಗೆ ಕಣ್ಣಲ್ಲಿ ನೀರು ಬಂತು, ಖುಷಿಯಾಯಿತು. ಅಷ್ಟೇ ಅಲ್ವಾ, ಯಾಕಂದರೆ ಒಬ್ಬ ಏನೇ ಆಗಿರ್ಬೋದು, ನಾನು ಏನೇನೋ ಅದೇ ಮಾತು ಹೇಳಿದೆ, ಕಮೆಂಟು ಏನೇ ಇರಲಿ ಮೆಜೆಸ್ಟಿಕಲ್ ಒಂದು ಕಟೌಟ್ ಹಾಕಬೇಕು ಅಂದರೆ ಸಾಹಸ, ಅದು ದೊಡ್ಡ ಖುಷಿ ಕೊಡಿಸುತ್ತೆ. ಯಾಕಂದರೆ ಅಂಥ ದೊಡ್ಡ ಹೆಸರಾದ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರು ಅದೊಂಥರ ಹೆಮ್ಮೆ ಅನಿಸುತ್ತೆ ಥಿಯೇಟ್ರಲ್ಲಿ. ಇದೇ ನಾನು ತುಂಬ ಪ್ರೇಮ ಮಾಡ್ತಿರ್ತೀನಿ ರಾಯರನ್ನ, ರಾಯರು ನಮ್ಮೆಲ್ಲರೂ ಕೈ ಹಿಡಿದಿದ್ದಾರೆ. ಜೊತೆಗೆ ನನ್ನ ಗುರುಗಳು ಶ್ರೀ ವಿದ್ಯಾಶಂಕರ ಸರಸ್ವತಿ, ಆ ಗುರುಗಳ ಆಶೀರ್ವಾದ ಇಲ್ಲಿ ಅವ್ರು ಕರ್ಕೊಂಬಂದು ನಿಲ್ಲಿಸಿದೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ನಮಗೆ. ಯಾಕಂದರೆ ಕಷ್ಟಪಟ್ಟು ಸಿನಿಮಾ ಮಾಡೇ ಮಾಡ್ತಾರೆ ಎಲ್ಲರೂ, ನೀವು ಇಷ್ಟಪಟ್ಟು ಸಿನಿಮಾ ನೋಡಬೇಕು ಅಷ್ಟೇ. ಥ್ಯಾಂಕ್ ಯು. ಸಂತೋಷ ಆಗ್ತಾ ಇದೆಲ್ಲ, ಇಷ್ಟು ನಾವು ಏನು ಪ್ರಯತ್ನ ಪಡ್ತೀವೋ ಜನ ಬಂದು ನೋಡಿ ಚೆನ್ನಾಗಿದೆ ಅಂತ ಒಂದು ಆಶೀರ್ವಾದ ಮಾಡೋ ಅದೇ ನಮಗೆಲ್ಲ ಹೆಮ್ಮೆ. ಯಾಕೆಂದ್ರೆ ಇಷ್ಟು ಜನ ಕಲಾವಿದರು, ಅದರಲ್ಲಿ ನಮ್ಮ ಹೇಳ್ಬೇಕಂದ್ರೆ 3-4 ಜನ
ಸೀನಿಯರ್ ಆರ್ಟಿಸ್ಟ್ ಬಿಟ್ಟರೆ ಎಲ್ಲ ಹೊಸ ಕಲಾವಿದರು ಇಟ್ಕೊಂಡು ತಂಡ ಬಿಟ್ಕೊಂಡು ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ನಿರ್ದೇಶನ ತಂಡ. ಮೊದಲನೇ ಮರಗಳ ಸಂಸ್ಥೆ ಏನು ಮಾಡಿದ್ರು ಅದೇ ತಂಡ ಇಲ್ಲಿ ಕೆಲಸ ಮಾಡಿ ಹೊಸ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಈ ಮಟ್ಟಿಗೆ ಸಿನಿಮಾ ಮಾಡಿದ್ದೀವಿ, ಖುಷಿಗೆ ಬರ್ತಾರೆ. ಯಾಕಂದ್ರೆ ಜನ ಚೆನ್ನಾಗಿದೆ ಅಂದ್ರಲ್ಲ ಅದು ಇಂಪಾರ್ಟೆಂಟ್. ನಾವು ಇಷ್ಟೆಲ್ಲ ಕಷ್ಟಪಡೋದೇನೆಂದರೆ ನಾವು ಒಂದು ತಿಂಗಳು ಕೆಲಸ ಮಾಡಿರ್ತೀವಿ, ಒಂದು ವರ್ಷ ಕೆಲಸ ಯಾರು ಕೇಳಲ್ಲ. ಆಡಿಯನ್ಸ್ ಕೂತ್ಕೊಂಡು ನೋಡುವಂಥ 2 ಗಂಟೆ ಆಚೆ ಬರ್ಬೇಕಾದ್ರೆ ಚೆನ್ನಾಗಿದೆ ಅಂದರೆ ನಮ್ಮೆಲ್ಲರೂ ಆಶೀರ್ವಾದ. ಈ ಸಿನಿಮಾದಲ್ಲಿ ನಾವು ಸಿನಿಮಾ ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾದಿಂದ 4 ಜನ ಕಲಾವಿದರು ಒಳ್ಳೆ ಕಲಾವಿದರು ಹೊರಗಡೆ ಬಂದರೆ ಅದನ್ನ ನಾವು ಮಾಡಿದಂಥ ಸಾಧನೆ. ಅಂದರೆ ದಯವಿಟ್ಟು ಕನ್ನಡ ಜನತೆಗೆ ನಾವು ಇವತ್ತು ಕೇಳ್ಕೊತೀವಿ, ಅತಿ ಹೆಚ್ಚಾಗಿ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿಸಿ, ಕನ್ನಡ ಕಲಾವಿದರನ್ನ ಬೆಳೆಸಿ. ಬ್ಲೂಮೋಗ ನೋಡಿ, ನನಗೆ ಎಷ್ಟು ನೋವಾಯ್ತು ಅಂದರೆ ರಿಲೀಸ್ ಮಾಡಬೇಕು ಇಷ್ಟು ಕಷ್ಟ ಇದೆಯಾ ಅಂತ. ಅವ್ರು ನನಗೆ 200 ರೂಪಾಯಿ ಕೊಡಕ್ಕೆ ಬಂದರು, ಬೇಡ ಅಂತ ಕೈ ಮುಗಿದ್ಬಿಟ್ಟು ಬಂದಿದೆ. ಬಟ್ ಈಗ ಆ ನೋವಿಗೆ ಇವತ್ತು ಪ್ರತಿಫಲ ಸಿಕ್ಕಿ, ಜನ ಅದನ್ನು ಎಂಜಾಯ್ ಮಾಡ್ತಿದ್ರು. ಆ ಕ್ಯೂರಿಯಾಸಿಟಿ ಜನರು ಅದು ಅದು ನನಗೆ ಅವ್ರಿಗೆ ಇವತ್ತು ರಿಸಲ್ಟ್ ಸಿಕ್ತು. ಸೊ ಬ್ಯೂಟಿಫುಲ್ ಆಗಿತ್ತು. ಸೊ ನೀವೆಲ್ಲ ಮಾಧ್ಯಮದವರು ಜನರಿಗೆ ತಲುಪಿಸಿದ್ರೆ ಖಂಡಿತ ತಲುಪತ್ತೆ. ನಾನು ಚಿಕ್ಕ ಚಿಕ್ಕ ಪಾತ್ರ ಮಾಡ್ಕೊಂಡೆ ಬಂದಿದ್ದು, ಪ್ರಭುವರ ತರನೇ ಜೂನಿಯರ್ ಆರ್ಟಿಸ್ಟ್ ಅದು ಚಿಕ್ಕ ಚಿಕ್ಕ ಪಾತ್ರ ಮಾಡ್ಕೊಂಡು ಬಂದಿದ್ದೆ. ಬಟ್ ಇವತ್ತು ನನ್ನ ಪೋಸ್ಟರ್ ಎಲ್ಲ ನೋಡಿದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಸ್ನೇಹಿತರು ಇಲ್ಲೆಲ್ಲ ಇದ್ದಾರೆ, ತುಂಬ ಜನ ಕೆಲಸ ಮಾಡಿದ್ರು ನನ್ನ ಜೊತೆ. ಸೊ ಈ ಗೆಲುವು ನನಗೆ ಇನ್ನೂ ದೊಡ್ಡ ಗೆಲುವಿಗೆ ಒಂದು ಸ್ಟೆಪ್ ಆಗುತ್ತೆ ಅನಿಸ್ತದೆ. ಸೊ